ಪ್ರಾರಂಭದಲ್ಲಿ ಅಂದರೆ ಭೂಮಿ, ಆಕಾಶ, ಪ್ರಾಣಿಗಳು, ಪಕ್ಷಿಗಳು, ನೀವು ನಾವು ಇಲ್ಲದೇ ಇರುವಾಗ ದೇವರು ಈ ಸೃಷ್ಟಿಯನ್ನು ಉಂಟು ಮಾಡಲು ಪ್ರಾರಂಭಿಸಿದನು. ಮೊದಲನೆಯ ದಿನ ದೇವರು ಬೆಳಕನ್ನು ಉಂಟು ಮಾಡಿದನು. ಎರಡನೆಯ ದಿನ ದೇವರು ಆಕಾಶವನ್ನು ಉಂಟು ಮಾಡಿದನು. ಮೂರನೆಯ ದಿನ ದೇವರು ಭೂಮಿ ಮತ್ತು ಗಿಡಮರಗಳನ್ನು ಉಂಟು ಮಾಡಿದನು. ನಾಲ್ಕನೆಯ ದಿನ ದೇವರು ಸೂರ್ಯ, ಚಂದ್ರ, ನಕ್ಷತ್ರಗಳನ್ನು ಉಂಟು ಮಾಡಿದನು. ಐದನೆಯ ದಿನ ದೇವರು ಸಮುದ್ರದಲ್ಲಿ ಚಲಿಸುವ ಪ್ರತಿಯೊಂದು ಬಗೆಯ ಜೀವಗಳನ್ನು ಮತ್ತು ರೆಕ್ಕೆಗಳುಳ್ಳ ಪ್ರತಿಯೊಂದು ಬಗೆಯ ಪಕ್ಷಿಗಳನ್ನು ಸೃಷ್ಟಿಸಿದನು. ಆರನೆಯ ದಿನ ದೇವರು ಪ್ರಾಣಿಗಳನ್ನು ಅವುಗಳ ಜಾತಿಗನುಸಾರವಾಗಿ ಸೃಷ್ಟಿಸಿದನು. ಪ್ರತಿಯೊಂದು ಬಗೆಯ ಮೃಗ, ಕ್ರಿಮಿ, ಕೀಟ, ಕಾಡು ಪ್ರಾಣಿ, ಸಾಕುಪ್ರಾಣಿ ಮತ್ತು ಜಂತುಗಳನ್ನು ಸೃಷ್ಟಿಸಿದನು. ದೇವರು ಈ ಸುಂದರವಾದ ತೋಟಕ್ಕೆ ಏದೇನೆಂದು ಹೆಸರಿಟ್ಟನು. ಇದಾದ ನಂತರ ದೇವರು ತನ್ನ ಹೋಲಿಕೆಗೆ ಸರಿಯಾಗಿ ತನ್ನ ಸ್ವರೂಪದಲ್ಲಿ ಮನುಷ್ಯನನ್ನು ಉಂಟು ಮಾಡೋಣ ಎಂದು ನೆಲದ ಮಣ್ಣಿನಿಂದ ಮನುಷ್ಯನನ್ನು ರೂಪಿಸಿ ಅವನ ಮೂಗಿನಲ್ಲಿ ಜೀವಶ್ವಾಸವನ್ನು ಊದಿದನು. ದೇವರು ಆದಾಮನಿಗೆ ಸರಿಸಾಟಿಯಾದ ಸಹಕಾರಿಯನ್ನು ಉಂಟು ಮಾಡೋಣವೆಂದು ಆದಾಮನಿಗೆ ಗಾಢ ನಿದ್ರೆಯನ್ನು ಹುಟ್ಟಿಸಿ ಅವನ ಪಕ್ಕೆಲುಬನ್ನು ತೆಗೆದುಕೊಂಡು ಅವಳನ್ನು ಮಾಡಿದನು. ಆದಾಮನು ಅವಳಿಗೆ ನರನಿಂದ ಬಂದ ಕಾರಣ ನಾರಿ ಎಂದು ಹೆಸರಿಟ್ಟನು. ತೋಟದಲ್ಲಿ ಎಂದಿಗೂ ಮುಗಿಯದ ಸಂತೋಷವಿತ್ತು. ಆದಾಮ್ ಮತ್ತು ಅವ್ವ ಈ ಅದ್ಭುತ ಸ್ಥಳದಲ್ಲಿ ತಿರುಗಾಡುತ್ತಾ ಇದ್ರು. ಪ್ರಾಣಿಗಳೊಂದಿಗೆ ಮಾತಾಡ್ತಿದ್ರು, ಮರಗಳ ನೆರಳಿನಲ್ಲಿ ವಿಶ್ರಾಂತಿ ಪಡೆದು ಸಿಹಿಯಾದ ಹಣ್ಣುಗಳನ್ನು ತಿಂತಿದ್ರು. ತೋಟದ ಮಧ್ಯದಲ್ಲಿ ಒಳ್ಳೆಯದರ ಕೆಟ್ಟದರ ಅರಿವು ಹುಟ್ಟಿಸುವ ಮರವಿತ್ತು. ದೇವರು ಆದಾಮ್ ಮತ್ತು ಅವಳಿಗೆ ಒಂದೇ ಒಂದು ಆಜ್ಞೆಯನ್ನು ಕೊಟ್ಟಿದ್ದರು. ಆ ಮರದ ಹಣ್ಣನ್ನು ತಿನ್ನಬಾರದೆಂದು ದೇವರು ಹೇಳಿದರು. ಆದರೆ ಆ ಮರದ ಹಣ್ಣಿನಲ್ಲಿ ಏನಿದೆ ಎನ್ನುವ ಕುತೂಹಲ ಬಹಳವಿತ್ತು. ಒಂದು ದಿನ ಒಂದು ಹಾವು ಅವ್ವ ಹತ್ತಿರ ಬಂದು ಅದು ಆಕೆಯನ್ನು ಮರುಳುಗೊಳಿಸಿ ಒಂದು ಆಲೋಚನೆಯನ್ನು ಮನಸ್ಸಿನಲ್ಲಿ ಹುಟ್ಟಿಸಿತು. ಅದು ಅವಳಿಗೆ, ನೀವು ಈ ಹಣ್ಣನ್ನು ತಿಂದರೆ ನೀವು ದೇವರಂತಾಗುವಿರಿ, ಒಳ್ಳೆಯದು ಕೆಟ್ಟದ್ದನ್ನು ತಿಳಿದುಕೊಳ್ಳುವಿರಿ, ಹಣ್ಣು ನೋಡುವುದಕ್ಕೂ ತಿನ್ನುವುದಕ್ಕೂ ತುಂಬಾ ರುಚಿಯಾಗಿರುವ ಹಾಗೆ ಕಾಣಿಸಿತು. ಅದನ್ನು ನೋಡಿದ ತಕ್ಷಣ ತಿನ್ನಬೇಕೆಂದೆನಿಸಿತು. ಆಗ ಹಣ್ಣನ್ನು ತೆಗೆದುಕೊಂಡು ತಿಂದು ಆಮೇಲೆ ಆದಾಮನಿಗೆ ಸ್ವಲ್ಪ ಕೊಟ್ಟಳು. ಅವನು ಸಹ ತಿಂದನು. ಅವರು ನಿರೀಕ್ಷಿಸಿದ ರೀತಿಯಲ್ಲಿ ಅವರ ಕಣ್ಣುಗಳು ತೆರೆದವು. ಅವರು ವಿಷಯಗಳನ್ನು ವಿಭಿನ್ನವಾಗಿ ನೋಡಿದರು ಮತ್ತು ಅವರು ದೇವರಿಗೆ ಅವಿಧೇಯರಾಗಿರುವುದನ್ನು ಅರಿತುಕೊಂಡರು. ತೋಟದ ಆನಂದದಲ್ಲಿ ಅವರು ಎಂದಿಗೂ ತಿಳಿದಿರದ ಭಯ ಮತ್ತು ಅವಮಾನ ಭಾವನೆಗಳನ್ನು ಅನುಭವಿಸಿದರು. ಅವರು ಏನು ಮಾಡಿದ್ದಾರೆಂದು ದೇವರು ತಿಳಿದಾಗ ಅವರ ಅವಿಧೇಯತೆಯಿಂದ ದೇವರು ಅವರನ್ನು ಶಿಕ್ಷಿಸಿದರು. ಇದರ ಪರಿಣಾಮವು ಕಷ್ಟವಾಗಿತ್ತು. ಅವರು ಇನ್ನು ಮುಂದೆ ಏದೆನ್ ತೋಟದಲ್ಲಿ ಜೀವಿಸಲು ಸಾಧ್ಯವಾಗಲಿಲ್ಲ. ಆದರೆ ಆ ತೋಟವನ್ನು ಬಿಡುವುದು ಅವರಿಗೆ ಬಹಳ ಕಷ್ಟವಾಗಿತ್ತು. ಏದೆನ್ ಗೇಟುಗಳು ಅವರ ಹಿಂದೆ ಮುಚ್ಚಿದವು. ಮೊದಲ ಬಾರಿ ಅವರ ಜೀವನದ ಕಠೋರತೆಯನ್ನು ಘೋರವಾಗಿ ಅವರು ಅನುಭವಿಸಿದರು. ಏದೆನ್ ತೋಟದ ಹೊರಗಿನ ಪ್ರಪಂಚವು ಒರಟಾಗಿತ್ತು ಮತ್ತು ಏನೂ ತಿಳಿದಿರಲಿಲ್ಲ. ಅವರಿಬ್ಬರೂ ಮೊದಲಿನಿಂದಲೂ ಎಲ್ಲವನ್ನೂ ಕಲಿಯಬೇಕಾಗಿತ್ತು. ಆಹಾರವನ್ನು ಹೇಗೆ ಬೆಳೆಸುವುದು, ಮನೆಯನ್ನು ಹೇಗೆ ನಿರ್ಮಿಸುವುದು, ಬದುಕು ಸಾಗಿಸುವುದು ಹೇಗೆ ಎನ್ನುವುದು ಚಿಂತೆಯಾಗಿತ್ತು. ಜೀವನವು ಇನ್ನು ಮುಂದೆ ಸಾಗುವುದು ಸುಲಭವಾಗಿರಲಿಲ್ಲ. ಈ ಹೊಸ ಜಗತ್ತಲ್ಲಿ ಅವರು ಜೀವಿಸುವುದು ಸಂತೋಷ, ದುಃಖ, ಗೆಲುವು, ಸೋಲು, ಜನನ ಮತ್ತು ಮರಣ ಸಂಪೂರ್ಣವಾಗಿ ಅನುಭವಿಸಿದರು. ಅವರು ತಮ್ಮ ಸ್ವಂತ ಕುಟುಂಬವನ್ನು ರೂಪಿಸಿಕೊಂಡರು, ಭೂಮಿಯಾದ್ಯಂತ ಹರಡಿಕೊಂಡರು, ಒಟ್ಟಾಗಿ ಜೀವಿಸಲು ಕಲಿತರು, ಹೆಚ್ಚಾಗಿ ಪ್ರೀತಿಸುತ್ತಾ ಜೀವನದ ಕ್ಷಣಿಕ ಕ್ಷಣಗಳನ್ನು ಕಳೆದರು. ಅವರು ತಮ್ಮ ಮಕ್ಕಳಿಗೆ ಏದೆನ್ ತೋಟದಲ್ಲಿ ನಡೆದ ಘಟನೆಯನ್ನು ತಿಳಿಸಿದರು.
ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮಕ್ಕಳನ್ನು ದೇವರ ಜ್ಞಾನದಲ್ಲಿ ಬೆಳೆಸಲು ಅನೇಕ ವಿಷಯಗಳಿಗಾಗಿ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನನ್ನು ಪ್ರೆಸ್ ಮಾಡಿ.